ಕನ್ನಡ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬೇರೆ ಬೇರೆ ಭಾಷೆಗಳಲ್ಲಿ ಈ ಕಾರ್ಯಕ್ರಮವನ್ನು ನಾನು ಮುಂದುವರಿಸ್ತಾ ಇದ್ದರೂ ಕೂಡ ನೀವೆಲ್ಲರೂ ಆ ಆ ಭಾಷೆಯಲ್ಲಿ ನಾನು ಮಾಡಿರೋ ಕಾರ್ಯಕ್ರಮಗಳಲ್ಲೆಲ್ಲ ಕೂಡ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಆಶೀರ್ವಾದ ಕೊಡ್ತಾ ಇದ್ದೀರಾ ಧನ್ಯವಾದ ಆಫ್ಟರ್ ಫಿಫ್ಟಿ ಒನ್ ಆರ್ ಫಿಫ್ಟಿ ಟೂ ವೀಕ್ಸ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಇನ್ ಕನ್ನಡ ಕನ್ನಡದಲ್ಲಿ ಮಾತಾಡಬೇಕು ಅಂದರೆ ಮೊದಲು ಯಾರ ಬಗ್ಗೆ ಯಾರ ಕುರಿತು ಮಾತ ಯಾರ ಕುರಿತು ಮಾತಾಡಬೇಕು ನಾನು ಸಿಕ್ಸ್ಟಿ ತ್ರೀ ಟು ಸೆವೆಂಟಿ ಒನ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಟು ಸೆವೆಂಟಿ ಒನ್ ಒಂದೊಂದು ಸಾಲಿಗೆ ಹತ್ತು ಸಿನಿಮಾಗಳು ಮಾಡಿದವರು ಅರವತ್ತು ಮೂರನೇ ಮೂರನೆಯ ಸಾಲಿನಲ್ಲಿ ಮಾತ್ರ ಹದಿನಾಲ್ಕು ರಿಲೀಸಸ್ ಅರವತ್ತು ಅರವತ್ತು ಎಂಟರಲ್ಲಿ ಹದಿನಾರು ರಿಲೀಸಸ್ ಹ್ಞೂ ಬೇರೆ ಎಷ್ಟು ರೆಕಾರ್ಡ್ಗಳು ಎಷ್ಟು ಫಿಲ್ಮ್ ಫೇರ್ ಅವಾರ್ಡ್ಸ್ ಎಷ್ಟು ಬಿರುದುಗಳು ಕನ್ನಡ ಕಂಠೀರವ ನಟ ಸಾರ್ವಭೌಮ ಪಿಕ್ಚರ್ಸ್ ಲಿಸ್ಟ್ ಕೊಡಬೇಕಾ ನಾನು ಗಂಧದ ಗುಡಿ ಕುಲಗೌರವ ಭಬ್ರುವಾಹನ ಅಪ್ಪಣ್ಣ ನಾನೆನ್ನ ಮರೆಯಲಾರೆ ಬಹದೂರ್ ಗಂಡು ಭಕ್ತ ಕುಂಭಾರ ಶ್ರೀನಿವಾಸ ಕಲ್ಯಾಣ ಬಂಗಾರದ ಮನುಷ್ಯ ಕಸ್ತೂರಿ ನಿವಾಸ ಸಂಪತ್ತಿಗೆ ಸವಾಲ್ ಈ ಸಂಪತ್ತಿಗೆ ಸವಾಲು ಪಿಕ್ಚರ್ನಲ್ಲಿ ಅವರು ಹಾಡಿದ ಹಾಡನ್ನು ಕುಂಡ ಆಮೇಲೆ ಅವರು ಎಲ್ಲ ಹಾಡುಗಳನ್ನು ಅವರೇ ಹಾಡ ಪ್ರಾರಂಭಿಸಿದರು ಅವರು ಪ್ರಾರಂಭಿಸಿದದು ಅವರ ಅವರ ನಟ ಜೀವನವನ್ನು ಗುಬ್ಬಿವೀರನ್ನ ಅವರ ಡ್ರಾಮಾ ಟ್ರೂಪ್ನಲ್ಲಿ ಆ ದಿನಗಳಲ್ಲಿ ಈ ಈ ಡ್ರಾಮಾ ಟ್ರೂಪ್ಸ್ ನಲ್ಲಿ ನಟ್ ನಟಿಸಬೇಕು ಅಂದರೆ ಭಾಷೆ ಚೆನ್ನಾಗಿರಬೇಕು ಹಾಡಬೇಕು ಎನರ್ಜಿ ಬೇಕು ಇದೆಲ್ಲ ಇರಬೇಕು ಅಂದರೆ ಎಷ್ಟು ತಾಲೀಮ್ ಮಾಡಬೇಕು ಅದಕ್ಕೆ ನಮಗೆ ಗೊತ್ತು ಹಾಗೆ ಮಾಡಿ ಬಂದವರು ರಾಜ್ಕುಮಾರ್ ಅವರು ನಮ್ಮ ರಾಜ್ಕುಮಾರ್ ಅವರು ನಾವೆಲ್ಲರೂ ಪ್ರೀತಿಯಿಂದ ರಾಜಣ್ಣ ಅಂತ ಕರೆಯೋ ರಾಜ್ಕುಮಾರ್ ಅವರು ಸಿಂಗನಲ್ಲೂರು ಪುಟ್ಟಸ್ವಾಮಿ ಮುತ್ತಾಜ್ ಅವರು ಇವರ ಬಗ್ಗೆ ನಮಗೆ ಎಲ್ಲ ಗೊತ್ತು ಇಲ್ಲ ಅಂದರೆ ನಾವು ಗೂಗಲ್ ಸರ್ಚ್ ಮಾಡಿದ್ರೆ ಎಲ್ಲ ವಿವರಗಳು ಬರುತ್ತೆ ನೀವೇನು ಹೊಸದಾಗಿ ಹೇಳ್ತಾ ಇದ್ದೀರಾ ಅಂದರೆ ಕೆಲವು ನನ್ನ ಅನುಭವಗಳು ಅವರ ಜೊತೆಯಲ್ಲಿ ಅವರೆಷ್ಟು ಸೌಜನ್ಯ ಮೂರ್ತಿ ಎಷ್ಟು ಮುಗ್ಧರು ಎಷ್ಟು ಸಂಸ್ಕಾರವಂತರು ಇದರ ಬಗ್ಗೆ ಮಾತಾಡಬೇಕು ಅನ್ಕೋತಾ ಇದ್ದೀನಿ ನಾನು ನಾನು ಹೇಳಿದ ಈ ಎಲ್ಲ ನಿಮಗೂ ಚೆನ್ನಾಗಿ ಗೊತ್ತು ಅವರು ಏಪ್ರಿಲ್ ಟ್ವೆಂಟಿ ನೈನ್ ನೈನ್ಟೀನ್ ಟ್ವೆಂಟಿ ಫೋರ್ನಲ್ಲಿ ಗಾಜನೂರಿನಲ್ಲಿ ಅವರು ಹುಟ್ಟಿದವರು ಒಂದೆರಡು ನನ್ನ ಅನುಭವಗಳು ಅವರ ಅವರ ಜೊತೆಯಲ್ಲಿ ನಾನು ಕನ್ನಡ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಒಂದೆರಡು ಹಾಡುಗಳು ಅವರಿಗೆ ನಾನು ಹಾಡಿರ್ಬೋದು ಲೈಕ್ ಇಲ್ಲಿ ಹಾಡುವ ಮಾತೂ ಕನ್ನಡ ಸಿ ಎ ಡಿ ರಾಜಣ್ಣ ಅನ್ಕೋತೀನಿ ನಾನು ಸತ್ಯಮ್ಮ ಅವರ ಮ್ಯೂಸಿಕ್ನಲ್ಲಿ ಆದರೆ ಪಿ ಬಿ ಶ್ರೀನಿವಾಸ್ ಅವರು ರಾಜ್ಕುಮಾರ್ ಅವರು ಅವಳಿ ಜವಳೀಕರ್ ಅವರ ಕಂಠ ಇವರ ಪರ್ಫಾರ್ಮೆನ್ಸ್ ಅಷ್ಟು ತೆಲುಗುನಲ್ಲಿ ಗಂಡಸಾಲ ಅವರು ರಾಮ್ ರಾಮರಾಯರಿಗೆ ನಾಗೇಶ್ವರ್ರಾಯರಿಗೆ ಮಾಡುವಾಗ ಎಷ್ಟು ಅದು ಪರ್ಫೆಕ್ಟಾಗಿರುತ್ತೋ ಹಾಗೇ ಪಿ ವಿ ಶ್ರೀನಿವಾಸ ಅವರು ಹುಟ್ಟಿದ್ದೇ ರಾಜಣ್ಣ ಅವ್ರಿಗಾಗಿ ರಾಜಣ್ಣ ಅವರು ಹುಟ್ಟಿದ್ದೇ ಪಿ ವಿ ಶ್ರೀನಿವಾಸ ಅವ್ರಿಗಾಗಿ ಅನ್ಕೊನೇ ಅನ್ ಅನ್ಕೊಂಡ್ ಅನ್ಕೊನೇ ತರಹ ಅಷ್ಟು ಚೆನ್ನಾಗಿ ಅವಂಗ ಅವರ ಕಾಂಬಿನೇಷನ್ ಚೆನ್ನಾಗಿ ಮೂಡಿ ಬಂತು ರಾಜ್ಕುಮಾರ್ ಅವರು ಒಳ್ಳೆಯ ಗಾಯಕರು ಕ್ಲಾಸಿಕಲ್ ಮ್ಯೂಸಿಕ್ ಕಲಿಸಿದವರು ತಾಲೀಮ್ ಮಾಡಿದವರು ಆದರೂ ಕೂಡ ಅವ್ರು ಹಾಡಲಿಲ್ಲ ಯಾಕೆಂದರೆ ಬೇರೆ ಅವರ ಪ್ರೊಫೆಷನ್ ಅಷ್ಟು ಚೆನ್ನಾಗಿ ನಡೀತಾ ಇದೆ ಇದನ್ನು ಯಾಕೆ ಬ್ರೇಕ್ ಮಾಡಬೇಕು ನಾವು ಅಂತ ತಮಾಷೆ ತಮಾಷೆಗಾಗಿ ಜಿ ಕೆ ವೆಂಕಟೇಶ್ ಅವರು ಅವರು ಮುತ್ರಾಜ್ ಅಂತಲೇ ಅವ್ರು ಕರೆಯೋದು ಅವರು ಮುತರಾಜ್ ಇದು ಒಂದು ಹಾಡು ನೀನು ಹಾಡಲೇಬೇಕು ಸಂಪತ್ಗೆ ಸವಾಲು ಯಾರೇ ಕೂಗಡಲಿ ಹಾಡು ಗೊತ್ತಲ್ಲ ಅದಾದ ಮೇಲೆ ಎಲ್ಲರೂ ಪ್ರೆಷರ್ ಕೊಟ್ಟ ಕೊಡೋಕೆ ಪ್ರಾರಂಭಿಸಿದರು ಅವರೇ ಹಾಡಬೇಕು ಅಂತ ದೆನ್ ಹೀ ಟು ಕೋವರ್ ಆ್ಯಂಡ್ ಸ್ಯಾಂಗ್ ಆಲ್ ದೀಸ್ ಸಾಂಗ್ಸ್ ಅದು ನಿಮಗೆಲ್ಲರಿಗೂ ಗೊತ್ತು ಎಷ್ಟೆಷ್ಟು ಒಂದು ಕೆಲವೊಂದು ಸಸ್ಪೆನ್ಸ್ಫುಲ್ ಭಯಾನಕವಾದ ಅನುಭವಗಳು ಆ ವೀರಪ್ಪನ್ ಕಿಡ್ನಾಪ್ ಬಗ್ಗೆ ನಿಮಗೆ ತಿರಿ ನಿಮಗೆ ಗೊತ್ತು ಅವರು ಅದರಲ್ಲಿ ಕೂಡ ಎಷ್ಟು ಸಂಯಮನದಿಂದ ಎಷ್ಟು ಬ್ಯಾಲೆನ್ಸ್ ಆಗಿದ್ದರು ಹಾಗೆ ಅವರು ತಿರ್ಗ ವನವಾಸ ಆದ ಮೇಲೆ ಶ್ರೀರಾಮಚಂದ್ರ ತಿರ್ಗ ಅಯೋಧ್ಯೆಕ್ಕೂ ಅಯೋಧ್ಯೆಗೆ ಬಂದ ಹಾಗೆ ಹಾಗೆ ಬಂದರು ಅನ್ನೋದು ಮುಖ್ಯವಾದ ವಿಶೇಷ ದಿ ಡಿಗ್ನಿಟಿ ವಿತ್ ವಿಶ್ ಹಿ ಹೀ

ಪವಡಿಸು ಪರಮಾತ್ಮ ನಮಗೆ ಗೊತ್ತು ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವಿಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಈ ದಿನಕ್ಕೂ ಕಚೇರಿಗಳಲ್ಲಿ ನಾನು ಹಾಡ್ತಾನೆ ಇರ್ತೀನಿ ಅಷ್ಟು ಪಾಪ್ಯುಲರ್ ಹಾಡು ಅದರಲ್ಲಿ ಒಂದು ಪದ್ಯ ಆ ಕ್ಯಾರೆಕ್ಟ್ರಿಗೆ ಆ ಪಾತ್ರೆಗೆ ಹತಿರಾಮ್ ಬಾಬಾಜಿಗೆ ಅದು ತರಳ ಧ್ರುವನ ತಪಕ್ಕೆ ಮೆಚ್ಚಿ ವರವಿತ್ತವನೇ ನಾರಾಯಣ ದುರಿತದಲ್ಲಿ ನೊಂದ ಅಜಮಿಳನ ಕರುಣಿಸಿದವನೇ ಶ್ರೀಹರಿ ಅಂತ ಸೆರೆಯಿಂದ ಅವರು ಪ್ರಾರ್ಥನೆ ಮಾಡ್ತಾರೆ ಅದು ನಾವು ರೆಕಾರ್ಡಿಂಗ್ ಮಾಡಿ ಮಾಡಿದ್ದೀವಿ ರೆಕಾರ್ಡಿಂಗ್ ಮಾಡಿದ ಮೇಲೆ ಪ್ರೊಡ್ಯೂಸರ್ಸ್ ಅದನ್ನ ದಿನಗಳಲ್ಲಿ ಚಿಕ್ಕ ಒಂದು ಟೇಪ್ ರಿಕಾರ್ಡ್ ಇಟ್ಕೊಂಡು ಆ ಟೇಪ್ ರಿಕಾರ್ಡಿನಲ್ಲಿ ಕ್ಯಾಸೆಟ್ನಲ್ಲಿ ರಿಕಾರ್ಡಿಂಗ್ ಮಾಡಿಕೊಂಡು ರಾಜಣ್ಣ ಅವರಿಗೆ ಅವರು ಕೇಳಬೇಕು ಅಂತ ಅದನ್ನು ಕೇಳಿದ ಮೇಲೆ ಅವರಿಗೆ ಒಂದು ಸಂಶಯ ಬಂತು ಇದರಲ್ಲಿ ಇನ್ನೂ ಭಾವ ಪ್ರಕಟಣೆ ಜಾಸ್ತಿಯಾಗಿರಬೇಕು ಆ ಕರುಣರಸ ಅಷ್ಟು ಚೆನ್ನಾಗಿ ಬರಲಿಲ್ಲ ಬಾಲು ಅವರನ್ನು ಮತ್ತೊಮ್ಮೆ ಹಾಡೋದಕ್ಕೆ ನಾವು ಹೇಳಿದರೆ ಏನಾದರೂ ಅನ್ಕೋತಾರ ಅವರು ಅಂದರೆ ರಾಜ ನಾಗೇಂದ್ರ ಅವರು ಏನೂ ಇಲ್ಲ ರೀ ಅವ್ರು ಬರ್ತಾರೆ ಅಂದರು ನನಗೆ ಫೋನ್ ಮಾಡಿ ಹೀಗೆ ಅನ್ಕೋತಾ ಇದ್ದಾರೆ ಅಣ್ಣ ಅವರಂದರೆ ಖಂಡಿತ ಬರ್ತೀನಿ ಅವ್ರ ಗಾಯಕರು ಅದ್ಭುತವಾದ ನಟ ಅವರಿಗೆ ಗೊತ್ತಾದದ್ದು ಅವರಿಗೆ ಸ್ವಲ್ಪ ಅಸಂತೃಪ್ತಿ ಇದೆ ಅಂದರೆ ಅದನ್ನು ನಾನು ನಿರ್ವರ್ತಿಸಲೇಬೇಕು ಅವರಿಗೆ ಹೇಗೆ ಸಂತೋಷ ಕೊಡಬೇಕು ಅದು ನಾನು ಮಾಡಲೇಬೇಕು ಅಂತ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ಗೆ ನಾನು ರೆಕಾರ್ಡಿಂಗ್ ಥಿಯೇಟ್ರಿಗೆ ಬಂದೆ ಅವರು ಸಿಕ್ಸ್ ಫಿಫ್ಟಿ ಫೈವ್ಗೆ ಬಂದಿದ್ದಾರೆ ಒಂದು ಮಾವಿನ ಮರ ಇರುತ್ತೆ ಪ್ರಸಾದ್ ಸ್ಟುಡಿಯೋ ಬಾಗಿಲಲ್ಲಿ ಅಲ್ಲಿ ಕೂತ್ಕೊಂಡು ಅವರು ತಿಂಡಿ ತಿಂತಾ ಇದ್ದರು ಹಾಂ ಭಾಳವರೇ ಬನ್ನಿ ಇಡ್ಲಿ ಇಡ್ಲಿ ಇದೆ ದೋಸೆ ಇದೆ ಅಂದರು ಇಲ್ಲ ಸರ್ ನಾನು ಮನೆಯಲ್ಲೇ ಮಾಡಿಬಿಟ್ಟು ಬಂದಿದ್ದೀನಿ ಅಂದರು ಅವರು ಮುಗಿಸ್ಬಿಟ್ಟು ನಾವು ರೆಕಾರ್ಡಿಂಗ್ ಸ್ಟುಡಿಯೋಗಳಿಗೆ ಹೋಗಿದ್ವಿ ಹೋದ ಮೇಲೆ ನಾನು ನನ್ನ ಕೈಯನ್ನು ಇಟ್ಕೊಂಡು ಮೊದಲು ತಪ್ಪಾಗಿ ತಿಳ್ಕೊಬೇಡ ನನಗೇನೋ ಅದು ಇನ್ನೂ ಜಾಸ್ತಿಯಾಗಿ ಬರಬೇಕು ಒಳ್ಳೆ ಕ್ಯಾರೆಕ್ಟರ್ ಪಿಕ್ಚರ್ನಲ್ಲಿ ಆ ಕರುಣ ರಸ ಬರಬೇಕು ಅಂದರು ಸರ್ ನೀವು ಎಲ್ಲಿ ಹೇಗೆ ಕೇಳಿದ್ದೀರಾ ನಾನು ಹಾಡಿದ್ದನ್ನು ಅಂದರೆ ಕ್ಯಾಸೆಟ್ ರೆಕಾರ್ಡರ್ ಚಿಕ್ಕದ್ದು ಅದರಲ್ಲಿ ಇದೆ ನನ್ನ ಹತ್ರ ಒಂದು ಸರ್ತಿ ಸ್ಟುಡಿಯೋನಲ್ಲಿ ನಾವು ಸ್ಕ್ರೀನ್ನಲ್ಲಿ ಪ್ರೊಜೆಕ್ಷನ್ ಸಾಂಗ್ ಪ್ಲೇ ಮಾಡಿ ಒಂದು ಬಾರಿ ನಾವು ಕೇಳ್ತೀವಿ ಅದರಲ್ಲಿ ಏನೇನು ನಿಮಗೆ ಕರೆಕ್ಷನ್ಸ್ ಇದೆಯೋ ನೀವು ದಯವಿಟ್ಟು ಹೇಳಿ ನಾನು ಖಂಡಿತ ಮಾಡ್ತೀನಿ ಸ್ಟುಡಿಯೋನಲ್ಲಿ ಅದು ಸಾಂಗ್ ಹಾಕಿದರು ಅವರು ಕಣ್ಣು ಹೀಗೆ ಹುಚ್ಚಿಕೊಂಡು ಆದಮೇಲೆ ನನ್ನ ಹತ್ರ ಬಂದು ತಿರುಗಾ ನನ್ನ ಕೈಯನ್ನು ಹೀಗೆ ಇಟ್ಕೊಂಡು ನನ್ನನ್ನು ಕ್ಷಮಿಸ್ತೀರಾ ಅಂದ್ರೆ ಅಣ್ಣ ಅವರೇ ಏನು ಮಾತಾಡ್ತಾಯಿದ್ದೀರ ನೀವು ದೊಡ್ಡ ಮಾತದು ನಾನು ಅರ್ಭಕ ಹಾಗೆಲ್ಲ ನೀವು ಮಾತಾಡಬಾರ್ದು ಅಂದರೆ ಇಲ್ಲ ಆ ರೆಕಾರ್ಡರ್ನಲ್ಲಿ ಚೆನ್ನಾಗಿ ಕೇಳಿಸೋಕ್ಕಾಗಲಿಲ್ಲ ಇಲ್ಲಿ ಕೇಳಿದರೆ ಅಷ್ಟು ಚೆನ್ನಾಗಿ ರಸಭರಿತವಾಗಿ ಹಾಡಿದ್ದೀರ ನಿಮ್ಮ ಸಮಯ ನಾನು ವೃಥ ಮಾಡಿದೆ ನಿಮ್ಮ ಮೇಲೆ ನಂಬಿಕೆ ಇಲ್ಲದಂತ ಆಯಿತು ನೋ ನೋಡಿದ್ದೀರಾ ನೀವಂದರು ಇಲ್ಲ ಸರ್ ನನ್ನ ಮೇಲೆ ನಂಬಿಕೆ ಇದೆ ನಿಮಗೆ ಅದಕ್ಕೆ ನನ್ನನ್ನು ಬರೋಕೆ ಹೇಳಿದ್ದೀರಾ ಅವರು ಬರಲಿಲ್ಲ ಅಂದರೆ ನೀವು ಸರಿ ಇಟ್ಬಿಡಲಿ ಹಾಗೇ ಇರಲಿ ಅನ್ ಅನ್ಕೋತೀರ ನನ್ನ ಬಗ್ಗೆ ನಿಮಗೆ ನಂಬಿಕೆ ಇದೆ ಅದಕ್ಕೆ ಬರ್ತಾರ ಅಂದರು ನಾನು ಬಂದೆ ನೀವು ಅದನ್ನು ಕೇಳಿಬಿಟ್ಟು ಚೆನ್ನಾಗಿದೆ ಅಂದಿರಲ್ಲ ಇದಕ್ಕಿಂತ ಬೇರೆ ಏನು ಬೇಕು ನನಗೆ ಅವಾರ್ಡ್ ಸಿಕ್ಕಿದ್ದಂತ ಒಂದು ಅನುಭೂತಿ ಅಂದೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಂದರೆ ದೊಡ್ಡ ಆರ್ಟಿಸ್ಟ್ ಅವರು ಬಿಗ್ ಮ್ಯಾನ್ ಅವರು ಏನು ಹೇಳಿದರೆ ನಡೆಯುತ್ತೆ ಅಲ್ಲಿ ಸರಿ ಬಾಲು ನಾವು ಕರೀದಿ ಬಂದಿದ್ದಾರೆ ಯಾಕೆ ಇದು ಕರೆಕ್ಟಾಗಿದೀ ಇದೆಯೇ ಇದು ಕರೆಕ್ಟಾಗಿದೆ ನೀವು ಹಾಡಿದ್ದು ಅನ್ನೋದು ಯಾಕೆ ನಾವು ಒಪ್ಕೋಬೇಕು ಸ್ವಲ್ಪ ಏನಾದರೂ ಕರೆಕ್ಷನ್ ಹೇಳಿಬಿಟ್ಟು ಅದನ್ನು ಕರೆಕ್ಟಾಗಿ ಹಾಡೋ ರೀತಿಯಲ್ಲಿ ಒಂದು ಒಂದು ಅರ್ಧ ಗಂಟ ರೆಕಾರ್ಡಿಂಗ್ ಮಾಡಿಬಿಟ್ಟು ನೋಡಿದ್ದೀರಾ ಇದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಅಂತ ಅವರು ಹೇಳಿರ್ಬೋದು ಇಲ್ಲ ಈ ಸೆಡ್ ವಾಟ್ ಯು ಹವ್ ಸಾಂಗ್ ಈಸ್ ಒಂಡರ್ಫುಲ್ ನನ್ನ ಮನ್ನಿಸಿ ಅಂತಾರೆ ಅವರು ಅದು ಅವರ ಸಂಸ್ಕಾರ ಮತ್ತೊಮ್ಮೆ ನನ್ನ ಅಣ್ಣ ಅವರು ಕೆ ವಿಶ್ವನಾಥ್ ಅವರು ಶಂಕರಾಭರಣ ಡೈರೆಕ್ಟ್ ಮಾಡಿದವರು ಸಾಗರ ಸಂಗಮ ಶಂಕರಾಭರಣ ಒಂದು ಬಾರಿ ಬ್ಯಾಂಗ್ಳೂರಿಗೆ ಅವರು ಹೋದಾಗ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಬೇಕು ಅನ್ಕೋತ ಅವರ ಮನೆಗೆ ಪಕ್ಕದಲ್ಲಿ ಬೇರೆ ಏನೋ ಕೆಲಸಕ್ಕೆ ಹೋಗಿ ಇದ್ದರೆ ಮನೆಯಲ್ಲಿ ನೋಡ್ತೀವಿ ಒಂದು ಬಾರಿ ಹೋಗ್ತೀವಿ ಅಂತ ಅವ್ರ ಗೇಡ್ ಹತ್ರ ಬಂದು ಅವ್ರ ಕಾರಿನಿಂದ ಇಳಿದು ಸೆಕ್ಯೂರಿಟಿ ಇದ್ರಲ್ಲಿ ಯಾರು ರೀ ಅಂದ್ರೆ ನಾನು ಕೆ ವಿಶ್ವನಾಥ್ ಅಂತ ಡೈರೆಕ್ಟರು ರಾಜ್ಕುಮಾರ್ ಅವರಿದ್ದಾರೆ ಇಲ್ಲ ರೀ ಅವರು ಶೂಟಿಂಗ್ಗೆ ಹೋಗಿದ್ದಾರೆ ಸರಿ ಕಾರ್ನು ಹತ್ತಿ ಅವರು ಸ್ವಲ್ಪ ಹಾಗೆ ಹೋದರೆ ಅಲ್ಲಿಂದ ಅವರು ಮನೆಗೆ ಕೆಳಗೆ ಬಂದರು ಯಾರಪ್ಪ ಏನಲ್ಲಿ ಅಂದರೆ ಸರಿ ಯಾರೋ ಕೆ ವಿಶ್ವನಾಥ್ ಅಂತ ಡೈರೆಕ್ಟ್ರು ನಿಮ್ಮನ್ನು ನೋಡಬೇಕಂತ ಬಂದಾರೆ ಬ ನಿಮಗೆ ಡಿಸ್ಟರ್ಬೆನ್ಸ್ ಯಾಕೆ ಅಂತ ನೀವು ಮನೆಯಲ್ಲಿ ಇಲ್ಲ ಅಂತ ಹೇಳ್ತೀರಿ ಸರ್ ಅವರು ಓಡಿ ಬಂದರು ರೋಡ್ನಲ್ಲಿ ಓಡಿ ಕಾರನ್ನು ನಿಲ್ಲಿಸಿ ಅವ್ರನ್ನ ಕೈನಿಟ್ಕೊಂಡು ಕ್ಷಮಿಸಿ ಅವನಿಗೆ ಗೊತ್ತಿಲ್ಲ ನೀವು ಯಾರು ಅಂತ ಅವನಿಗೆ ಗೊತ್ತಿಲ್ಲ ನೀವು ನಮ್ಮ ಮನೆಗೆ ಬಂದಿರೋದೇ ನಮ್ಮ ಪುಣ್ಯ ನಮ್ಮ ಭಾಗ್ಯ ದಯವಿಟ್ಟು ಮನ್ನಿಸಿರಿ ಅಂತ ಅವ್ರನ್ನ ಕರ್ಕೊಂಡು ಹೋಗಿ ಒಳಗೆ ಆ ಮೈ ಗಾಡ್ ದಿ ರೆಸ್ಪೆಕ್ಟ್ ಹ್ಯಾರ್ ಶೋನ್ ಅಮ್ಮ ಅಣ್ಣ ಅವ್ರು ಹೇಳುವಾಗ ಅವರು ಕಣ್ಣಲ್ಲಿ ಧಾರಾಪಾತವಾಗಿ ಅವ್ರಿಗೆ ನೀರು ಬಂತಾ ಇತ್ತು ಏನಪ್ಪ ಅವ್ರ ಸಂಸ್ಕಾರ ಅಷ್ಟು ಮುಗ್ಧರಾಗಿ ಕ್ಷಮಿಸಿ ಅಂತಾರೆ ಅವನೇನೋ ತಪ್ಪು ಮಾಡಿದಾನೆ ನನಗೆ ಗೊತ್ತಿಲ್ಲ ನೀವು ಎಂಥವರು ನೀವು ಮನೆಗೆ ಬರುವಾಗ ನಾವು ಇಲ್ಲ ಅಂದರೆ ಅದು ಹಾಗೆ ಭಗವಂತರು ಬಂದ ಹಾಗೆ ನಮ್ಮ ಮನೆಗೆ ಅಂತ ಅಷ್ಟು ದೊಡ್ಡ ಮಾತುಗಳು ಮಾತಾಡಿ ಅವರಿಗೆ ಮರ್ಯಾದೆ ಮಾಡಿ ಕಳಿಸ್ತಿರಂತೆ ಅದು ಅವರ ಸೌಜನ್ಯ ಅವರ ಸಂಸ್ಕಾರ ಇನ್ನೊಂದು ಮುದ್ದಿನ ಅಂತ ಒಂದು ಪಿಕ್ಚರ್ ಬಂತು ನಿಮಗೆ ಗೊತ್ತು ಈ ಅನುಭವ ನೀವು ಬೇರೆ ಬೇರೆ ನಾನು ಭೇಟಿನಲ್ಲಿ ಭೇಟಿನಲ್ಲೆಲ್ಲ ಕೂಡ ನಾನು ಹೇಳಿದ್ದೀನಿ ನಿಮಗೆ ಗೊತ್ತಾಗಿರ್ಬೋದು ಕೆಲವರಿಗೆ ನಾನು ಇನ್ಫಾರ್ಮೇಷನ್ ಕೊಡೋದಕ್ಕೆ ಆಸೆ ಪಡ್ತಾಯಿದ್ದೀನಿ ಆ ಪಿಕ್ಚರ್ನಲ್ಲಿ ನಾನು ಮಾವನ ಕ್ಯಾರೆಕ್ಟ್ರು ಹಳಿಯ ನಮ್ಮ ಶಶಿಕುಮಾರ್ ಅವರು ಮಾಡಿದರು ಅದಕ್ಕೆ ನಮ್ಮ ಪ್ರಕಾಶ್ ಅವರು ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ರು ಮ್ಯೂಸಿಕ್ಕು ನಾನೇ ಮಾಡ್ತಾಯಿದ್ದೀನಿ ಎಲ್ಲ ಹಾಡುಗಳನ್ನು ಅವರು ಬರೆದುಕೊಟ್ರು ನಮಗೆ ಅದರಲ್ಲಿ ನನಗೆ ಎರಡು ಸಾಂಗ್ ಸಿಚುವೇಶನ್ಗಳಿವೆ ಎರಡು ಹಾಡು ನಮ್ಮ ಮೇಲೆ ಪಿಕ್ಚರೈಸ್ ಮಾಡಬೇಕಾಗಿರೋದು ಎರಡು ಹಾಡುಗಳು ಹೀರೋ ಮೇಲಿವೆ ನಾನು ಹೇಳಿದೆ ಡೈರೆಕ್ಟ್ರಿಗೆ ನನ್ನ ಹಾಡು ನಾನು ಹಾಡಲೇಬೇಕು ನಾನು ಹಾಡ್ಕೋತೀನಿ ನನಗೂ ನಾನು ಹಾಡಿ ಹೀರೋಗೂ ಕೂಡ ನಾನು ಹಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ರಾಜೇಶ್ ಹಾಡಲಿ ಅವರಿಗೆ ಚೆನ್ನಾಗಿರುತ್ತೆ ಅಂದೆ ನಾನು ಒಪ್ಕೊಂಡ್ರು ಪ್ರೊಡ್ಯೂಸರ್ ಒಪ್ಕೊಂಡ್ರು ಇವರು ಒಪ್ಕೊಂಡ್ರು ಡೈರೆಕ್ಟ್ರು ಒಪ್ಕೊಂಡ್ರು ಆದರೆ ಶಶಿಕುಮಾರ್ ಹಠ ಮಾಡಿದರು ಬಾಲು ಅಣ್ಣ ನನಗೇನು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನೀವು ನಿಮಗೆ ಹಾಡಿ ನನಗೂ ನೀವೇ ಹಾಡಬೇಕು ನನಗೂ ಬೇರೆ ವಾಯ್ಸ್ ಬೇಕಿಲ್ಲ ನೀವೇ ಹಾಡಬೇಕು ಹಠ ಅಂದರೆ ಹಾಗೆ ಹಠ ಮಾಡಿದ್ರು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಾನು ಹಾಡಿರ್ಬೋದು ನಾನು ನಾಲ್ಕು ಹಾಡು ನಾನು ಹಾಡಿದರೆ ಯಾರೂ ಅದು ಕ್ವಶನ್ ಮಾಡೋದಕ್ಕಿಲ್ಲ ಬಟ್ ನನಗದು ಇಷ್ಟ ಇಲ್ಲ ಆಮೇಲೆ ಅಂದ್ಕೊಂಡ್ರೆ ನಾನು ಶಶಿಕುಮಾರ್ಗೆ ಹಾಡಿ ನನಗೆ ಬೇರೆ ಯಾರಾದರೂ ಹಾಡಿದ್ರೆ ಹೇಗೆ ಇರುತ್ತೆ ಅಂತ ಯಾರು ಹಾಡಬೇಕು ನಾನಂದೆ ನನ್ನ ಅದೃಷ್ಟ ನನಗೆ ಪೂರ್ವ ಪುಣ್ಯ ಅದು ಫಲವಂತವಾಗಬೇಕು ಅಂದರೆ ರಾಜ್ಕುಮಾರ್ ಅವರು ಈ ಎರಡು ಹಾಡುಗಳನ್ನು ಹಾಡಿದ್ರೆ ನನಗೆ ತುಂಬ ಆನಂದ ಅವರು ಅವರು ಯೋಚನೆ ಅವ್ರ ಮನಸ್ಸಿನಲ್ಲಿ ಆ ಯೋಚನೆ ಇಲ್ಲ ಪ್ರೊಡ್ಯೂಸರ್ಗೆ ಡೈರೆಕ್ಟ್ರಿಗೆ ನಾ ಫಸ್ಟ್ ಕ್ಲಾಸ್ ಐಡಿಯಾ ನಾವು ಹೋಗ್ತೀವಿ ಅಂತ ನನಗಲ್ರ ಅವ್ರ ಮನೆಗೆ ಹೋಗಿ ಹೀಗೆ ಅಂತ ವಿಷಯ ಅವರಿಗೆ ಈ ವಿಚಾರದಲ್ಲಿ ನೀವು ನಮಗೆ ಹೆಲ್ಪ್ ಮಾಡಬೇಕು ಅವರು ಅಯ್ಯೋಯ್ಯೋ ನೀವು ಎಷ್ಟು ಖ್ಯಾತ ಪ್ಲೇಬ್ಯಾಕ್ ಸಿಂಗರು ನೇಷ್ನಲ್ ಅವಾರ್ಡ್ ಸಿಂಗರ್ ನೀವು ಅವರಿಗೂ ನ್ಯಾಷನಲ್ ಅವಾರ್ಡ್ ಬಂದಿದೆ ಗೊತ್ತಿಲ್ಲ ದಿ ಓನ್ಲಿ ಪ್ಲೇಬ್ಯಾಕ್ ಸಿಂಗರ್ ಆ್ಯಂಡ್ ದಿ ಓನ್ಲಿ ಹೀರೋ ಟುಗೆದರ್ ಹೂ ಕುಡ್ ಗೆಟ್ ನ್ಯಾಷನಲ್ ಅವಾರ್ಡ್ ಓನ್ಲಿ ರಾಜ್ಕುಮಾರ್ ನಿಮ್ಗೆ ನ್ಯಾಷನಲ್ ಅವಾರ್ಡೆಲ್ಲ ಬಂದಿದೆ ನೀವು ಖ್ಯಾತರು ನಿಮಗೆ ನಾನು ಹಾಡೋದ ಎಲ್ಲಪ್ಪ ನಾನು ಇಲ್ಲವೇ ಇಲ್ಲ ಅಂದರು ಹಠ ಮಾಡಿದ್ರು ನಾನು ಹಠ ಮಾಡಿದೆ ಅವರು ಹಠ ಮಾಡಿದ್ರು ಇಲ್ಲಾಂದರು ನಾನು ಹೇಳಿದೆ ಸರ್ ನಾನು ಟ್ರ್ಯಾಕ್ ಹಾಡಿದ್ದೀನಿ ನನ್ನ ಇದೆ ನಾವು ಪಿಕ್ಚರೈಸೇಷನ್ಗೆ ಇದ್ದೀವಿ ಇಲ್ಲೆಲ್ಲೋ ಗುಡಿ ಗೋಪುರಗಳೆಲ್ಲ ಕೂಡ ನಾವು ಶೂಟ್ ಮಾಡಬೇಕು ಉತ್ತರ ಕರ್ನಾಟಕದಲ್ಲಿ ಹೋಗ್ತಾ ಇದ್ದೀವಿ ಕಂಠೀರವ ಸ್ಟುಡಿಯೋನಲ್ಲೇ ಟ್ರ್ಯಾಕ್ ಇದೆ ನಿಮಗೆ ಕ್ಯಾಸೆಟ್ ಕೂಡ ನಾವು ತಗೊಂಡಿದ್ದೀವಿ ಇದನ್ನು ಕೇಳಿಬಿಟ್ಟು ನಿಮಗೆ ಯಾವಾಗ ಪುರ್ಸತ್ ಸಿಗುತ್ತೋ ಆವಾಗ ಹಾಡಿ ನಮ್ಮನ್ನು ಧನ್ಯರ ಮಾಡ್ರಿ ಅಂದೆ ಇಲ್ಲ ಅವರೇ ನೀವು ಹಾಡಿದ್ದೀರಲ್ಲ ಅದೇನೂ ಪಿಕ್ಚರೈಸೇಷನ್ ಮಾಡಿಕೊಂಡು ಅಂತ ಯೋಚನೆ ಮಾಡಿ ನಾ ದಯವಿಟ್ಟು ಯೋಚನೆ ಮಾಡಿ ಯಾರ ಭಗನಿಗೆ ನೀವು ಕೂಡ ಒಂದು ದೊಡ್ಡ ವರ ಆಗುತ್ತೆ ನನ್ನ ಜೀವನದಲ್ಲಿ ಇದು ಒಂದು ಅದ್ಭುತವಾದ ಘಟ್ಟ ಆಗುತ್ತೆ ಅಂದೆ ಅವರು ಏನು ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು ಎಲ್ಲರಿ ಅಂದರು ನಾವು ಔಟ್ಡೋರಿಗೆ ಹೋಗಿದ್ವಿ ಶೂಟಿಂಗ್ ಎಲ್ಲ ಮಾಡ್ತಿದ್ದೆ ಕಣ್ಣಪ್ಪ ಕೊಟ್ಟನು ಕಣ್ಣನು ಶಿವನೇ ಹರನೇ ಅಂತ ಒಂದು ಹಾಡು ದೀಪಾವಳಿ ದೀಪಾವಳಿ ತನ ನ ತರ ನ ಇದೊಂದು ಹಾಡು ನಾವು ಹೋಗಿ ಒಂದು ಟೂ ವೀಕ್ಸ್ ಶೂಟಿಂಗ್ ಎಲ್ಲ ಮಾಡ್ತಾ ಮಧ್ಯ ಮಧ್ಯದಲ್ಲಿ ನಮಗೆ ಗೊತ್ತಾದ ಪ್ರೊಡಕ್ಷನ್ ಅವರ ಹೋಗಿ ಅಣ್ಣನವ್ರಿಗೆ ಜ್ಞಾಪಿಸಿ ಜ್ಞಾಪಕ ಮಾಡಿ ಆದರೂ ಪುರ್ಸತ್ ಸಿಗ್ತರೆ ಟೈಮ್ ಸಿಗ್ತರೆ ಅವರ ಹಾಡು ಕೇಳಿ ನಾವು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿ ಅಂತ ಅಂತ ನಾನು ಮಾತಾಡ್ತಾನೇ ಇದ್ದೆ ಅಂದ್ಕೊಂಡ್ರೋ ಏನೋ ಒಂದು ದಿನ ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋಗಿ ಎರಡು ಹಾಡುಗಳನ್ನು ಹಾಡಿ ಆಮೇಲೆ ನಾವೆಲ್ಲಿರುವುದಂತ ಗೊತ್ತು ಮಾಡಿಕೊಂಡು ನಮಗೆ ಫೋನ್ ಮಾಡಿ ಭಾಲು ಅವರೇ ನಾನು ಹಾಡಿದ್ದೀನಿ ಏನೋ ನನ್ನ ಜ್ಞಾನಕ್ಕೆ ನನಗೂ ಗೊತ್ತಾದನ್ನು ಇಟ್ಕೊಂಡು ನಾನು ಆ ಹಾಡುಗಳನ್ನು ಹಾಡಿದ್ದೀನಿ ನೀವು ಎಕ್ಸ್ಪೆಕ್ಟ್ ಮಾಡೋ ರೀತಿಯಲ್ಲಿ ಇಲ್ಲ ಅಂದರೆ ನಿಮ್ಮ ಹಾಡೇ ಇಟ್ಕೊಳ್ಳ್ರಿ ದಯವಿಟ್ಟು ನೀವು ಅದನ್ನು ಅದು ಹೇಳೋದಕ್ಕೆ ಏನೂ ಸಂಕೋಚ ಪಡಬೇಕಂದರು ನಾನು ಸರಿ ಅಂದೆ ಅಷ್ಟೇ ಬಂದು ಹಾಡುಗಳನ್ನು ಕೇಳಿದ ಮೇಲೆ ಅಷ್ಟು ಸಂತೋಷವಾಯಿತು ಇದು ನನಗೂ ಸಿಕ್ಕದ ದೊಡ್ಡವರ ಅಲ್ಲ ಯಾರಿಗೆ ಸಿಗುತ್ತೆ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರಿಗೆ ಆ ಪಿ ಬಿ ಶ್ರೀನಿವಾಸ್ ಅವರ ಗಾಯನ ಚರಿತ್ರೆ ಅದು ಆ್ಯಂಡ್ ರಾಜ್ಕುಮಾರ್ ಅವರು ಅವರೇ ಹಾಡಿದ್ದು ಚರಿತ್ರೆ ಅಷ್ಟು ಕಷ್ಟವಾದ ಆರಾಧಿಸುವೆ ಮದನಾರಿ ಅಂತ ಕಷ್ಟವಾದ ಕಂಪೋಸಿಷನ್ಸ್ ಎಲ್ಲ ಕೂಡ ಮಾಡಿದ್ದಾರೆ ಇಂತಹ ಮಹಾನ್ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಒಂದು ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡುವಾಗ ಅವರಿಗೆ ಪ್ಲೇಬ್ಯಾಕ್ ಕೊಟ್ಟರೆಂದರೆ ಇದು ನನ್ನ ದೊಡ್ಡ ಅದೃಷ್ಟ ಮಾತ್ರವಲ್ಲ ರೀ ಅವರ ಸಂಸ್ಕಾರ ಅಂತಹ ದೊಡ್ಡ ಮನುಷ್ಯ ನಾನು ಯಾವಾಗಲೂ ಹೇಳೋದು ನಾನು ಹೇಳಿದೆ ಎಲ್ಲ ಡ್ರಾಮಾ ಕಂಪನಿಯಲ್ಲಿ ನಟಿಸಬೇಕು ಅಂದರೆ ಮೊದಲು ಭಾಷೆ ಬರಬೇಕು ಮ್ಯೂಸಿಕ್ ಬರಬೇಕು ಅಂತ ಅವರ ಸ್ಪಷ್ಟತೆ ಕನ್ನಡ ಅಷ್ಟು ಸ್ಪಷ್ಟವಾಗಿರುತ್ತೆ ಅತ್ಯದ್ಭುತವಾದ ಕನ್ನಡ ಅವ್ರು ಮಾತಾಡೋದು ಅವರು ಹಾಡೋದು ಅವರು ಬೆಡ್ರ ಕಣ್ಣಪ್ಪ ಡ್ರ ಎರಡು ಲ್ಯಾಂಗ್ವೇಜ್ನಲ್ಲಿ ಮೂರು ಲ್ಯಾಂಗ್ವೇಜಿನಲ್ಲಿ ಮಾಡಿದ್ರು ಏನೋ ಗೊತ್ತಿಲ್ಲ ಎ ವಿ ಎಮ್ ಅವರು ವೀರಣ್ಣ ಕಂಪನಿ ಜೊತೆಯಲ್ಲಿ ಪ್ರೊಡಕ್ಷನ್ ಮಾಡಿದರು ತೆಲುಗುನಲ್ಲಿ ಕಾಳಹಸ್ತಿ ಮಹಾತ್ಯಂ ಅಂತ ಮಾಡಿದರು ತಮಿಳಿನಲ್ಲಿ ಗೊತ್ತಿಲ್ಲ ನನಗೂ ನನಗೂ ಕಾಳಹಸ್ತಿ ಮಹಾತ್ಯಂ ಡಬ್ ಮಾಡಲಿಲ್ಲ ಶೂಟ್ ಮಾಡಿದರು ತೆಲುಗಿನಲ್ಲಿ ತೆಲುಗಿನಲ್ಲಿ ಅವರೇ ಮಾತಾಡಿದರು ಆದರೆ ಅವರಿಗೆ ಆಗ ತೆಲುಗು ಮೇಲೆ ಅಷ್ಟು ಹಿಡಿಯಲ್ಲ ತೆಲುಗು ಸಂಭಾಷಣೆಯೆಲ್ಲ ಅವರು ಕಂಠೋಪಾಠ ಮಾಡಿಕೊಂಡು ಅವರೇ ಸೆಟ್ನಲ್ಲಿ ಮಾತಾಡಿದರು ಆದರೆ ಅವರಿಗೆ ಡಬ್ ಮಾಡಿದ್ರೆ ಯಾರು ಗೊತ್ತಾ ಖ್ಯಾತ ಆರ್ಟಿಸ್ಟ್ ಗುಮ್ಮಡಿ ವೆಂಕಟೇಶ್ವರ ಅವರು ಅವರಿಗೆ ಮಾಡಿದ್ದಾರೆ ಅದರಲ್ಲಿ ಹಾಡುಗಳಿ ಇನ್ನೂ ನನಗೆ ಜ್ಞಾಪಕ ಇವೆ ಅವರ ಪರ್ಫಾರ್ಮೆನ್ಸ್ ಆ ಸೆನ್ಸ್ ಆ ಕ್ಯಾರೆಕ್ಟರ್ಗಾಗಿ ಆ್ಯಂಡ್ ಆ ದಡ್ಡಕ ಇದೆಲ್ಲ ಹಾಡುವಾಗ ಬಿಕಾಸ್ ಅವರು ಒರಿಜಿನಲಿ ಗಾಯಕರು ಅದರಿಂದ ಯು ಕ್ಯಾನ್ ಸಿ ಆಲ್ ದೀಸ್ ಥಿಂಗ್ಸ್ ಮೂವಿಂಗ್ ಅಷ್ಟು ಸಹಜವಾಗಿರುತ್ತೆ ಅವರು ಕ್ಲಾಸಿಕಲ್ ಕ್ಯಾರೆಕ್ಟರ್ಸ್ ಮಾಡಿದರು ಸೋಷಲ್ ಕ್ಯಾರೆಕ್ಟರ್ಸ್ ಮಾಡಿದರು ಅದರಲ್ಲಿ ತುಂಬ ಕಂಫರ್ಟಬಲಿ ಮಿಳಿತವಾಗ್ತಾರೆ

ಅತ್ಯದ್ಭುತವಾದ ಒಂದು ಕಲಾವಿದರಿಗೆ ಏನೇನು ಪ್ಲಸ್ ಪಾಯಿಂಟ್ಸ್ ಇರಬೇಕು ಎಲ್ಲ ಪ್ಲಸ್ ಪಾಯಿಂಟ್ಸ್ ಅವರಿಗೆ ಇವೆ ಕೆಲವರು ನಮ್ಮನ್ನು ಬಿಟ್ಟು ಹೊರಟು ಹೋಗ್ತಾರೆ ಅದು ಸಹಜವಾದದ್ದು ಜೀವನ ಚಕ್ರದಲ್ಲಿ ಸಹಜವಾದದ್ದು ಬಂದವರು ಶಾಶ್ವತವಾಗಿ ಇಲ್ಲಿ ಇರೋದಕ್ಕೆ ಇಲ್ಲ ಆದರೆ ಅವರ ಫ್ಯಾನ್ಸ್ಗೆ ಅವರ ಅಭಿಮಾನಿಗಳಿಗೆ ತುಂಬ ಕಷ್ಟ ಆ ದಿನ ಅವರ ಅವರು ಪರಮಪದಿಸ ದಿನಗಳಲ್ಲಿ ಇಂತಹ ಕಮೋಷನ್ ಇತ್ತು ಬ್ಯಾಂಗ್ಳೂರಿನಲ್ಲಿ ನಮಗೇ ಗೊತ್ತು ಪ್ರಾಪರ್ಟೀಸ್ ಎಲ್ಲ ಧ್ವಂಸ ಮಾಡಿ ಅವರಿಗೆ ಮನಸ್ಸಿನಲ್ಲಿ ಕಷ್ಟ ರಾಜಣ್ಣ ಇಲ್ಲ ಅನ್ನೋದು ಒಪ್ಕೊಳ್ಳೋದಕ್ಕೆ ಅವ್ರ ಮನಸ್ಸು ಬರ್ತಾಯಿಲ್ಲ ಯುರ್ ಕ್ರೈಯಿಂಗ್ ಲೈಕ್ ಚಿಲ್ಡ್ರನ್ ಆ್ಯಂಡ್ ದಟ್ ಈಸ್ ದಿ ಇಂಪ್ಯಾಕ್ಟ್ ಈ ಹ್ಯಾಡ್ ಆನ್ ಪೀಪಲ್ ಲಿವ್ಡ್ ಲೈಕ್ ಅ ಸಿಂಪಲ್ ಮ್ಯಾನ್ ಒಂದು ಬಿಳಿ ಶರ್ಟು ಬಿಳಿ ಪಂಚೆ ಅಷ್ಟೇ ಕಮಲಹಾಸನ್ ಅವ್ರಿಗೆ ಹೇಳ್ತಾ ಬಂದರು ಒಂದು ಬಾ ಒಂದು ಬಾರಿ ನಾನು ಅವ್ರು ಮೀಟ್ ಮಾಡೋಕ್ಕೆ ಹೋದೆ ಮನೆಗೆ ಅವರು ನನ್ನ ಡ್ಯಾನ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ನಾನು ಈಗೆಲ್ಲ ಡಾನ್ಸ್ ಇದ್ದೀನಿ ಒಂದು ಒಂದು ಕ್ಯಾರೆಕ್ಟ್ರಿಗೆ ಮಾಡಿದ್ದೀನಿ ಅಂತ ಹಾಡು ಹಾಡ್ತಾ ಅವರೇ ಡಾನ್ಸ್ ಮಾಡಿ ಅಂದರೆ ಏನು ಬಾಲನ ಲೈಕ್ ಎ ಚೈಲ್ಡ್ ಈಸ್ ಅದರಿಂದನೇ ಇಸಿ ಕಲ್ಮಶವಿಲ್ಲದ ಹೃದಯ ಇರುವಾಗ ಅದು ಎಲ್ಲಿ ಪ್ರತಿಫಲಿಸದೆ ಪ್ರತಿಫಲಿಸುತ್ತೆ ಅಂದರೆ ಅವರ ಪರ್ಫಾರ್ಮೆನ್ಸ್ನಲ್ಲಿ ಆ ಕಲಾ ಸ್ವರೂಪದಲ್ಲಿ ಯಾವುದೇ ಕಲ ಇರಲಿ ಕಲೆ ಇರಲಿ ಅದರಲ್ಲಿ ದಟ್ ಇಂಪ್ಯಾಕ್ಟ್ ವಿಲ್ ಬಿ ದೇ ಹೀ ಈಸ್ ಎ ಪ್ಯೂರ್ ಹಾರ್ಟೆಡ್ ಪ್ಯೂರ್ ಮೈಂಡೆಡ್ ಒಂಡ್ರಫುಲ್ ಪರ್ಸನ್ ಅದರಿಂದನೇ ಅವರ ಪರ್ಫಾರ್ಮೆನ್ಸಸ್ ಎಲ್ಲ ಕೂಡ ಪ್ಯೂರಾಗಿ ಬಂತು ಅವರ ಬಗ್ಗೆ ಅವರ ಮಕ್ಕಳೆಲ್ಲರೂ ಕೂಡ ನನಗೂ ದಿನ ಅಷ್ಟು ಮರ್ಯಾದೆ ಕೊಡ್ತಾರೆ ಎಲ್ಲರೂ ಅಷ್ಟು ಮರ್ಯಾದೆ ತರ್ತಾರೆ ಭಾರತಮ್ಮ ಅವರು ಕೂಡ ಅಷ್ಟು ನನ್ನನ್ನು ಲಾಲಿಸಿದರು ನನ್ನನ್ನು ಆಶೀರ್ವಾದ ಕೊಟ್ಟರು ಬಟ್ ಅವರಿಗೆ ದೊಡ್ಡ ಕಷ್ಟ ಯಾವಾಗ ಬಂದದ್ದು ಅಂದರೆ ವರದಣ್ಣ ವರದರಾಜಣ್ಣ ಅವರು ಅವರು ಹೊರಟೋದ ಮೇಲೆ ರಾಜಣ್ಣ ಅವ್ರಿಗೆ ಶಿವಾಜಿ ಗಣೇಶನವ್ರಿಗೆ ಎಷ್ಟೋ ಸಾಮ್ಯಗಳಿವೆ ಶಿವಾಜಿ ಗಣೇಶನವರಿಗೆ ಆ್ಯಕ್ಟ್ ಮಾಡೋದು ಹೊರತು ಬೇರೆ ಏನೂ ಗೊತ್ತಿಲ್ಲ ಎಲ್ಲಿ ಸೈನ್ ಮಾಡಬೇಕು ಅಂದರೆ ತಮ್ಮ ಅವರು ಕ್ಷಣ್ಮಗಮ್ ಎಲ್ಲಿ ಸೈನ್ ಮಾಡಬೇಕು ಅಂದರೆ ಮಾಡ್ತಾರೆ ಯಾವ ಪಿಚ್ಚರು ಎಷ್ಟೊತ್ತಿಗೆ ಹೋಗಬೇಕು ಅಂದರೆ ಅಲ್ಲಿಗೆ ಹೋಗ್ತಾರೆ ಆ್ಯಕ್ಟ್ ಮಾಡ್ತಾರೆ ಅಷ್ಟೇ ಹಾಗೆಯೇ ರಾಜ್ಕುಮಾರ್ ಅವರು ಅವರ ಟೋಟಲ್ ಅವರ ಪ್ರೊಫೆಷ್ನಲ್ ಲೈಫನ್ನು ಅಷ್ಟು ಚೆನ್ನಾಗಿ ಒಂದು ಸಿ ಇ ಒ ಆಗಿ ಮ್ಯಾನೇಜ್ ಮಾಡಿದವರು ವರದರಾಜಣ್ಣ ಅವರು ಅವರು ಹೊರಟ ತಕ್ಷಣ ಐ ಥಿಂಕ್ ಒಂದು ಅರ್ಧ ಭಾಗ ರಾಜ್ಕುಮಾರ್ ಅವರು ಅವರ ಉಸಿರು ಕೂಡ ವರದನ್ನ ಜೊತೆಯಲ್ಲಿ ಹೋಯಿತು ಅಂದ್ಕೋತೀನಿ ನಾನು ಅಷ್ಟು ಒಂದು ಅನುರಾಗ ಪ್ರೀತಿಪಾತ್ರವಾದ ಅಣ್ಣಾ ತಮ್ಮರವರು ಅಷ್ಟು ಮಮತೆ ಅಷ್ಟು ಮಮಕಾರ ಅಷ್ಟು ಗೌರವ ಎಲ್ಲ ಒಳ್ಳೆ 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 ಕ್ಯಾರೆಕ್ಟರ್ಸ್ ಎಲ್ಲ ಕ್ಯಾರೆಕ್ಟ್ರಿಸ್ಟಿಕ್ಸ್ ಎಲ್ಲ ಒಳ್ಳೆ ಒಳ್ಳೆ ಲಕ್ಷಣಗಳು ಅದೇ ಇವರ ಜೊತೆಯಲ್ಲಿ ನಾವು ಕೂಡ ಕೆಲಸ ಮಾಡಿದ್ದೀವಿ ನಾವು ಅಂದ್ಕೊಂಡೋದು ತುಂಬ ಅದೃಷ್ಟ ಅದು ಮಾತ್ರವಲ್ಲದೆ ನಮಗೆ ಸಿಕ್ಕಿದ ದೊಡ್ಡ ಐಶ್ವರ್ಯ ರಾಜ್ಕುಮಾರ್ ಅಂಥವರು ಕರುನಾಡಿನಲ್ಲಿ ಕರುನಾಡಿನಲ್ಲಿ ಒಂದು ನಟ ಸಾರ್ವಭೌಮ ಕನ್ನಡ ಕಂಠೀರವ ಅಂದರೆ ಯಾರು ಅಂದರೆ ಎಲ್ಲರೂ ಹೀಗೆ ಬಂದು ರಾಜ್ಕುಮಾರ್ ಅಂತಾರೆ ಅದು ಅವರು ಅವರ ತಾಯಿ ತಂದೆಯರ ಆಶೀರ್ವಾದ ನಾವು ಮಾಡಿಕೊಂಡ ನಮಗೆ ಸಿಕ್ಕಿದ ಪುಣ್ಯ ಅವರ ಆತ್ಮ ಯಾವಾಗಲೂ ಸಂತೋಷವಾಗಿರುತ್ತೆ ಶಾಂತಿ ಸಾಮರಸ್ಯಮಯವಾಗಿರುತ್ತೆ ಲಾಂಗ್ ಲೀವ್ ರಾಜ್ಕುಮಾರ್ ಅವರು ಲಾಂಗ್ ಲೀವ್ ರಾಜಣ್ಣ ಅವರು ನಮಸ್ಕಾರ